You put down the phone. You've nowhere to go. Get back on the road. Yeah, it's over. ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಕೌಶಿಕ್ ಗೌಡ. ವೆಲ್ಕಮ್ ಟು ಅರ್ಷಿಕ್ ವ್ಲಾಗ್ಸ್. ನಾವಿವತ್ತು ವರುಣ ಬ್ಯಾಕ್ ವಾಟರ್ಸಲ್ಲಿದ್ದೀವಿ. ಇಲ್ಲಿ ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಇದೆ. ಸೊ ಬನ್ನಿ, ದಸರಾ ಟೈಮಲ್ಲಿ ಇಲ್ಲಿ ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಏನೇನು ನಡೀತಾ ಇದೆ ಅಂತ. ಸೊ ನೀವು ಮೈಸೂರಿಗೆ ಬಂದರೆ ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಬೇಕಂದರೆ ವರುಣ ಬ್ಯಾಕ್ ವಾಟರ್ಸಿಗೆ ಬರ್ಬೋದು. ಇಟ್ಸ್ ರಿಯಲಿ ಗುಡ್. ಅಂದರೆ ಚೀಪಾಗಿ ಯಾವುದಾದ್ರೂ ಅಡ್ವೆಂಚರ್ ಆ್ಯಕ್ಟಿವಿಟಿ ಬೇಕಂದರೆ ಯು ಕ್ಯಾನ್ ರಿಯಲಿ ಕಮ್ ಟು ದಿಸ್ ಪ್ಲೇಸ್. ರಿಯಲಿ ಗುಡ್. ಇಲ್ಲಿ ಕಯಾಕಿಂಗ್ ಇದೆ, ಪೆಡಲ್ ಬೋಟ್ ಇದೆ, ವಾಟರ್ ಟ್ರ್ಯಾಂಪೊಲಿನ್ ಇದೆ, ಸ್ಪೀಡ್ ಬೋಟ್ ಇದೆ, ಸೋಫಾ ರೈಡ್, ಬಂಪರ್ ರೈಡ್, ಬನಾನಾ ರೈಡ್, ಜೆಟ್ ಸ್ಕಿ, ಲೇಕ್ ರಾಫ್ಟಿಂಗ್ ಎಲ್ಲ ಇದೆ. ಸೊ ಬನ್ನಿ, ಯಾವುದಾದ್ರೂ ಒಂದು ಟ್ರೈ ಮಾಡೋಣ. ಸೊ ಔಟ್ಬ್ಯಾಕ್ ಅಡ್ವೆಂಚರ್ಸ್ ಅಂತ ಈ ಜಾಗದ ಹೆಸರು. ಆ್ಯಂಡ್ ಈಗ ಮಿಕ್ಸ್ಡ್ ಕ್ಲೈಮೇಟ್ ಇದೆ. ಒಂದು ಕಡೆ ಬಿಸಿಲಿದೆ, ಒಂದು ಕಡೆ ಮಳೆ ಇದೆ. ಸೊ ನೀವು ನೋಡ್ಬೋದು, ಗಾಳಿನೂ ಜೋರಾಗಿ ಬೀಸ್ತಾ ಇದೆ. ಆ್ಯಂಡ್ ಇಲ್ಲಿ ಪರ್ ಪರ್ಸನ್ ಕಯಾಕಿಂಗ್ಗೆ ಇಬ್ಬರು ಅಂದರೆ 150 ಪರ್ ಪರ್ಸನ್ ಆಗುತ್ತೆ. ಬಟ್ ಸಿಂಗಲ್ ಆಗಿ ನಾನು ಹೋಗ್ತೀನಿ ಅಂದರೆ 200 ರುಪೀಸ್ ಚಾರ್ಜ್ ಮಾಡ್ತಾರೆ. ಸೊ ಕಯಾಕಿಂಗ್ ಅಂದರೆ ಒಂದು 30 ಮಿನಿಟ್ಸ್ ಟೈಮ್ ಕೊಡ್ತಾರೆ, ಕಯಾಕಿಂಗ್ ಮಾಡ್ಬೋದು. ಬಟ್ ಈಗ ಸದ್ಯಕ್ಕೆ ಕ್ಲೈಮೇಟ್ ಅಂತೂ ಸಖತ್ತಾಗಿದೆ, ಮಳೆ ಬರ್ತಾ ಇದೆ. ನೀನ್ ಅರ್ಧ ಗಂಟೆ ಮಾಡೋಷ್ಟೊಂಗೆ ಸಾಕಾಗ್ಬಿಡುತ್ತ. ನೋಡಿ, ನಮ್ ಕೌಶಿಕ್ ಗೌಡ ಅವ್ರು ಹೋಗ್ತಾ ಇದಾರೆ ಈ ಕಡೆ ತಿರುಗಾಡ. ಚೆನ್ನಾಗಿ ಕಾಣಿಸುತ್ತೆ. ಇಸ್ ಆಲ್ ಗೆಟಿಂಗ್ ರೆಡಿ. ಏನೋ ಮಾಡ್ತೇನೆ ಸರ್, ಅವನು ನನಗೂ ತಲೆ ತಿಂತಾನೆ. ಕಾಳಪ್ಪ, ಬೇರೆ ಎಲ್ಲರೂ ತಕ್ಕೊ, ನನ್ನ ತೆಗಿಬಿಡ ಅಷ್ಟೇ. ಐ ಆಮ್ ನಾಟ್ ಇನ್ ಸರ್. ನಿನ್ನೆ ಹಾಕದ್ ನಾನು, ಈಗ ನೆಕ್ಸ್ಟ್ ಸೈ ಕುಮಾರ್ ಗೆಟಿಂಗ್ ಫೇಮಸ್. ಓ, ಸ್ಮೈಲ್ ಮಾಡಿ ಕಡೆ. ಏನಮ್ಮ, ದುಬಾರಲ್ಲೆಲ್ಲ ನೀರಿಗೆ ಬಿದ್ದಿದ್ಯಾ ಹಂಗಂಗೆ? ಅದು ಬೇರೆ ಇದು ಬೇರೆ ಎಲ್ಲ ಒಂದೇ. ನಮ್ಮಂದೆಲ್ಲ ಚಿಕ್ಕಮಕ್ಕಳ ತರ ಇರುತ್ತೆ ಕ್ವಶನ್. ಇದೊಂದು ಟಿಕೆಟ್ ಇದು ಕೊಟ್ಬಿಡ್ತೀನಿ. ಏನ್ ಬೇಕೋ ನೀನು ಬಿಡ, ಉಸಿರು ಕಟ್ಟದಂಗೆ ಆಯ್ತದೆ. ಯಾಕಂದ್ರೆ ಇದು ತಗೊಳ್ಳಿ, ಅಲ್ಲಿ ಕೊಡ್ಬೇಕಾಡಕ್ ಕಷ್ಟ ಆಗ್ತಾ ಇದೆ. ನಂಗೂ ಆಗ್ತಾ ಇಲ್ಲ, ದಪ್ಪ ಆಗ್ಬಿಟ್ಟು ತುಂಬಾ ಕಷ್ಟ ಆಗ್ತಾ ಇದೆ. ರೆಡಿ ಫಾರ್ ಅನ್ ಅಡ್ವೆಂಚರ್? ಆರ್ ಯು ರೆಡಿ? ರೆಡಿ ಇದ್ದೀರಾ? ಇಲ್ಲಿ ಹುಷಾರಾಗಿ ಜಂಪ್ ಮಾಡಿ. ಯಾಕೆ ಎಲ್ಲ ನೀರಾಗಿ ಬರ್ತಾ ಇದಾರಲ್ಲ? Thank you.
ಸಿಂಗಲ್ ಯಾವ್ದು ಇದಾ? ಈಗಲೇ ನೀರು ಆಗೋಯ್ತು ಒಂದು ಲೆವೆಲ್ಗೆ. ಬಾಲ್ ಕ್ರಾಸ್ ಮಾಡಿ ಆ ಕಡೆ ಹೋಗ್ಬಾರ್ದು. ಒಳಗಡೆ ದೂರ ಹೋಗಂಗಿಲ್ಲ ಆ ಕಡೆಗೆ. ಹೋಗ್ ಮುಂದೆ ಮುಂದೆ ಯಾವ್ದು ಇದ್ ಮುಂದೆನಾ? ನನ್ ಮುಳುಗ್ಸ್ಬಿಟ್ಟಿ ಆಮೇಲೆ ಹೋಯ್ತು ಹೋಯ್ತು. ಕೆಳಗಡೆ ಎಲ್ಲ ನೀರಾಗೋಯ್ತು. ತಣ್ಣಗಾಗ್ತಾ ಇಲ್ವ ನಿಂಗೆ? ಹೌದಾ, ಇಲ್ಲೆಲ್ಲ ನೀರಿತ್ತು ಅನ್ಸುತ್ತೆ. ಅಮ್ಮ ನೀನೇ ಹೊಡಿಬೇಕು ಅಮ್ಮ. ಚಲೋ 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 ಇದ್ರೆ ಇಲ್ಪ ನಾನ್ ತೆಗಿಬೇಡ ಅಷ್ಟೇ. ಗುಡ್ಸ್ ಮಿಮ್ಮರ್ ಅಮ್ಮ, ಡೋಂಟ್ ವರಿ. ಸೊ ಎಲ್ಲ ಟೈಮಲ್ಲೂ ದಸರಾ ಟೈಮ್ ಅಂದರೆ ಮಳೆಯಲ್ಲಿ ನೆನೀಲೇಬೇಕು ಅನ್ನೋ ಥರ ಈ ಮಳೆ ಬಂದೇ ಬರುತ್ತೆ. ಪ್ರತಿ ದಸರಾದಲ್ಲೂ ಮಳೆ ಬರುತ್ತೆ, ಅದು ಯಾಕೋ ಗೊತ್ತಿಲ್ಲ. ಇವತ್ತು ಅಷ್ಟೇ ಅರ್ಧ ಹೋಗಿದ್ವಿ, ಅರ್ಧ ಹೋಗೋಷ್ಟೊತ್ತಿಗೆ ಮಳೆ ಬಂದುಬಿಡ್ತು. ಸೊ ಇನ್ನೇನು ಮಾಡೋಕ್ಕಾಗಲ್ಲ, ಮಳೆ ಕಂಟಿನ್ಯೂಸ್ ಬರ್ತಾನೆ ಇದೆ. ಮಳೆ ಬರ್ತಾ ಇರಬೇಕಾದ್ರೆ ಕಯಾಕಿಂಗ್ ಮಾಡೋದೆಲ್ಲ ಚೆನ್ನಾಗಿರಲ್ಲ ಅಂತ ವಾಪಸ್ ಹೋಗ್ತಾ ಇದ್ದೀವಿ. ಬಟ್ ಇಟ್ ವಾಸ್ ಗುಡ್ ಎಕ್ಸ್ಪೀರಿಯನ್ಸ್, ಚೆನ್ನಾಗಿತ್ತು ಆ್ಯಕ್ಚುಲಿ. ಆ್ಯಂಡ್ ರೀಫಂಡ್ ಕೂಡ ಸಿಕ್ತು, ಸೊ ಇಟ್ ವಾಸ್ ನೈಸ್.